ಈ ಸಿನಿಮಾದಲ್ಲಿ ನಾಲ್ಕು ಡಿಫ್ರೆಂಟ್ ಡಿಫ್ರೆಂಟ್ ಕಥೆಗಳಿದ್ದಾವೆ. ನೋಡೋದಕ್ಕೆ ಅವು ಪಂಚತಂತ್ರ ಕಥೆಗಳ ಥರ ಅನಿಸಿದ್ರು ಕೂಡ ಅದರಲ್ಲಿ ತುಂಬ ಬೋಲ್ಡ್ ಕಂಟೆಂಟ್ ಇದೆ. ನೀರಿನಾಳದಲ್ಲಿ ಈಜುವಂತಹ ಮೀನಿನ ಹೆಜ್ಜೆ ಗುರುತುಗಳನ್ನಾದರೂ ಕಂಡುಹಿಡಿಯಬಹುದು, ಆದರೆ ಹೆಣ್ಣಿನ ಮನಸ್ಸೊಳಗಿನ ಮರ್ಮವನ್ನು ಕಂಡುಹಿಡಿಯೋದಕ್ಕಾಗಲ್ಲ ಅಂತಾರೆ ತಿಳಿದವರು. ಈ ಸ್ಟೋರಿಗಳಲ್ಲೂ ಕೂಡ ಬೇರೆ ವ್ಯಕ್ತಿಯೊಂದಿಗೆ ಇಂಟಿಮೇಟ್ ಆಗ್ತಾ ತಮ್ಮ ಗಂಡಂದಿರಿಗೆ ಮೋಸ ಮಾಡಿ ಅವರನ್ನು ಬೇಕ್ ಆಫ್ ಮಾಡುವಂತಹ ನಾಲ್ಕು ಚಂಚಲ ಮನಸ್ಸುಗಳ ಕಥೆಯೇ ಈ ಸಿನಿಮಾ. ಈ ಕಥೆಯ ಮೇನ್ ಕ್ಯಾರೆಕ್ಟರ್ ಮಾನವ್. ಈತ ಒಬ್ಬ ಆಸ್ಪೈರಿಂಗ್ ಫಿಲ್ಮ್ ಡೈರೆಕ್ಟರ್. ಮಾನವ್ ಹತ್ರ ತುಂಬ ಕಥೆಗಳಿದ್ರೂ ಕೂಡ ಯಾವ ಪ್ರೊಡ್ಯೂಸರ್ ಕೂಡ ಅವನ ಕಥೆಗಳನ್ನು ಅಕ್ಸೆಪ್ಟ್ ಮಾಡಿರೋದಿಲ್ಲ. ಸಿನಿಮಾ ಮಾಡಬೇಕು ಮಾಡಬೇಕು ಅಂತಲೇ ಸ್ಟ್ರಗಲ್ ಮಾಡ್ತಾನೆ ಇರ್ತಾನೆ. ಮಾನವ್ ಗರ್ಲ್ ಫ್ರೆಂಡ್ ವಿಷಯಕ್ಕೆ ಬರೋದಾದರೆ ಆಕೆ ಹೆಸರು ರುಚಿ. ಪ್ರೊಫೆಷ್ನಲಿ ಆಕೆ ಸಕ್ಸಸ್ಫುಲ್ ಫಿಲ್ಮ್ ಎಡಿಟರ್. ಒಂದಿನ ರುಚಿ ತನಗೆ ಪರಿಚಯ ಇರುವಂತಹ ಪ್ರೊಡ್ಯೂಸರ್ ನಿತಿನ್ಗೆ ಮಾನವನನ್ನು ಪರಿಚಯ ಮಾಡಿಸ್ತಾಳೆ. ಮಾನವ ಅವನೆದುರು ಒಂದೆರಡು ಕಥೆಗಳನ್ನು ಹೇಳ್ತಾನೆ. ನಿತಿನ್ಗೆ ಆ ಎರಡು ಕಥೆಗಳು ಇಷ್ಟವಾದರೂ ಕೂಡ ಕಮರ್ಷಿಯಲ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಆಲೋಚನೆ ಮಾಡಿ ಆ ಸ್ಕ್ರಿಪ್ಟಲ್ಲಿ ಒಂದಷ್ಟು ಚೇಂಜಸ್ಸನ್ನು ಮಾಡುವಂಥ ಸಲಹೆಗಳನ್ನು ಕೊಡ್ತಾನೆ. ಆದರೆ ಮಾನವಿಗೆ ಇದ್ಯಾವುದು ಇಷ್ಟ ಆಗಲ್ಲ. ಹೀಗಾಗಿ ಮಾನವ್ ಪ್ರೊಡ್ಯೂಸರ್ ನಿತಿನ್ಗೆ ಇಷ್ಟವಾಗಬಹುದಾದಂತಹ ನಾಲ್ಕು ಸಣ್ಣ ಸಣ್ಣ ಸ್ಟೋರಿಗಳನ್ನು ಹೇಳತೊಡಗ್ತಾನೆ. ಆ ಕಥೆಗಳಲ್ಲಿ ಮಾನವ ಸಂಬಂಧಗಳ ಎಮೋಷನ್ಗಳಿರುತ್ತೆ, ಅನುಮಾನಗಳಿರುತ್ತೆ, ಶೃಂಗಾರಗಳಿರುತ್ತೆ ಆ್ಯಂಡ್ ಶೃಂಗಾರಗಳೇ ಇರುತ್ತೆ. ಅದರಲ್ಲಿ ಮೊದಲ ಸ್ಟೋರಿ ಗಂಡ ಹೆಂಡತಿ ಮತ್ತು ಅವನು. ತುಂಬ ಕಾಲದ ಹಿಂದೆ ಒಬ್ಬ ಕಾರ್ಪೆಂಟರ್ ಇದ್ದ. ಅವನ ಹೆಸರು ಕಾಶಿ. ಇನ್ನು ಕಾಶಿಯ ಹೆಂಡತಿ ಮಾಯ. ಅದ್ಭುತವಾದ ಸುಂದರಿ. ನೋಡಿದರೆ ಮತ್ತೆ ಮತ್ತೆ ನೋಡಬೇಕು ಅನಿಸುವಂತಹ, ಹೊರಗೆ ನಡೆದಾಡಿದರೆ ಎಲ್ಲರನ್ನೂ ಅಟ್ರ್ಯಾಕ್ಟ್ ಮಾಡುವಂತಹ ಸೌಂದರ್ಯವಂತೆ. ಇನ್ನು ಗಂಡ ಹೆಂಡತಿಯಾದಂತಹ ಕಾಶಿ ಮತ್ತು ಮಾಯ ತುಂಬ ಡೀಪಾಗಿ ಇಬ್ಬರು ಕೂಡ ಒಬ್ರಿಗೊಬ್ಬರು ಲವ್ ಮಾಡುವಂಥವರು. ಪ್ರತಿದಿನ ಕಾಶಿ ಕೆಲಸಕ್ಕೆ ಹೋಗಬೇಕಾದ್ರೆ ಮಾಯ ಅವನಿಗೆ ಇಷ್ಟವಾದ ತಿಂಡಿಗಳನ್ನು ಮಾಡಿ ಬಡಿಸ್ತಾಳೆ, ಅವನನ್ನು ಸಂತೋಷವಾಗಿ ಕೆಲಸಕ್ಕೆ ಕಳಿಸ್ಕೊಡ್ತಾಳೆ. ಒಂದಿನ ಕಾಶಿ ಮತ್ತು ಅವನ ಫ್ರೆಂಡ್ ಇಬ್ಬರು ಕೂಡ ಕೆಲಸ ಮಾಡ್ತಾ ಇರ್ತಾರೆ. ಆ ಪ್ಲೇಸಲ್ಲಿ ಹೆಂಡತಿ ಕಳಿಸಿಕೊಟ್ಟಿದ್ದಂತಹ ಬುತ್ತಿಯನ್ನು ತೆಗೆದು ಊಟ ಮಾಡತೊಡಗ್ತಾರೆ. ಈ ಸಂದರ್ಭದಲ್ಲಿ ಕಾಶಿ, ನಾನು ಹೆಂಡತಿ ಮಾಡಿರುವಂತಹ ಊಟದ ರುಚಿಯನ್ನು ಒಂದು ಸರಿ ನೋಡು ಅಂತ ಅವನ ಫ್ರೆಂಡ್ಗೆ ಹೇಳ್ತಾನೆ. ಆದರೆ ಅವನ ಫ್ರೆಂಡ್ ಊಟ ಮಾಡೋದಕ್ಕೆ ಒಪ್ಪಲ್ಲ. ಇದಕ್ಕೆ ರೀಸನ್ ಏನು ಅಂತ ಕಾಶಿ ಕೇಳಿದ್ರೆ ಅದಕ್ಕೆ ಅವನು, ನಿನ್ನ ಹೆಂಡತಿ ಮಾಯ ನಿನಗೋಸ್ಕರ ಈ ಫುಡ್ಡನ್ನು ತಯಾರು ಮಾಡ್ತಾ ಇಲ್ಲ ಅಂತಲೂ, ನೀನು ಡೈಲಿ ಕೆಲಸದ ಮೇಲೆ ಇಲ್ಲಿಗೆ ಬಂದ ನಂತರ ನಿಮ್ಮ ಮನೆಗೆ ಮತ್ತೊಬ್ಬ ವ್ಯಕ್ತಿ ಹೋಗ್ತಾನೆ ಅಂತಲೂ, ಆತ ಬರ್ತಾನೆ ಅಂತ ನಿನ್ನ ಹೆಂಡತಿ ಈ ಅಡುಗೆಯನ್ನು ಅವನಿಗೋಸ್ಕರ ಮಾಡಿಡ್ತಾಳೆ ಅಂತಲೂ ಹೇಳ್ತಾನೆ. ಇದರಿಂದ ಕಾಶಿ ತುಂಬ ಬೇಜಾರಾಗ್ತಾನೆ. ಆದರೂ ಕೂಡ ಅವನು, ನನ್ನ ವೈಫ್ ಅಂತವಳಲ್ಲ, ತುಂಬ ಪತಿವ್ರತೆ, ಅವಳ ಸೌಂದರ್ಯವನ್ನು ನೋಡಿ ಸಹಿಸೋಕ್ಕಾಗದೆ ಯಾರು ಈ ಥರ ಎಲ್ಲ ಹೇಳಿರ್ತಾರೆ ಬಿಡು ಅಂತ ತನ್ನ ಫ್ರೆಂಡ್ಗೆ ಹೇಳ್ತಾನೆ. ಈ ಗಾಳಿ ಮಾತುಗಳೆಲ್ಲ ನಿಜವಲ್ಲ, ಅಸಲು ನಿನಗೆ ಯಾರು ಈ ವಿಷಯ ಹೇಳಿದ್ರು ಅಂತ ಕೇಳಿದಾಗ, ಅದಕ್ಕೆ ಅವನ ಫ್ರೆಂಡ್, ನಿನಗೆ ಬಿಟ್ಟು ಊರಲ್ಲಿರೋ ಎಲ್ರಿಗೂ ಕೂಡ ಈ ವಿಷಯ ಗೊತ್ತು ಅಂತ ಹೇಳ್ತಾನೆ. ಈ ಊರಿನಲ್ಲಿರೋ ಜನರಿಗೆ ನನ್ನ ಹೆಂಡತಿಯ ಸೌಂದರ್ಯ ಕಂಡು ಅಸೂಯೆ, ನನ್ನಂಥವನಿಗೆ ಅಷ್ಟು ಸುಂದರವಾದ ಹೆಂಡತಿ ಸಿಕ್ಬಿಟ್ಲು, ನಮಗೆ ಸಿಗಲಿಲ್ವಲ್ಲ ಅನ್ನೋ ಹೊಟ್ಟೆ ಕಿಚ್ಚು, ಹಾಗಾಗಿ ಈ ಊರಿನ ಜನ ಏನೋ ಒಂದು ಮಾತಾಡ್ಕೊಳ್ತಾ ಇರ್ತಾರೆ ಬಿಡು ಅಂತ ಹೇಳಿ ಆ ಮಾತುಗಳನ್ನು ಅಲ್ಲಿಗೆ ಸ್ಟಾಪ್ ಮಾಡ್ತಾನೆ. ಆದರೆ ಆತನ ಮನಸ್ಸಲ್ಲಿ ಮಾತ್ರ ಮಾಯ ಬಗ್ಗೆ ಅನುಮಾನ ಕ್ರಿಯೇಟ್ ಆಗುತ್ತೆ. ರಾತ್ರಿಯೆಲ್ಲ ಆತ ನಿದ್ದೆನೇ ಮಾಡೋದಿಲ್ಲ. ಆತನ ಫ್ರೆಂಡ್ ಹೇಳಿದಂಥ ಮಾತುಗಳು ಪೂರಾ ಮೈಂಡನ್ನು ಡಿಸ್ಟರ್ಬ್ ಮಾಡಿ ಮೈಂಡೊಳಗೇ ಗೆರಿಕೆ ಹೊಡಿತಾ ಇರ್ತವೆ. ಕೊನೆಗೆ ಕಾಶಿ ಒಂದು ಪ್ಲಾನ್ ಮಾಡ್ತಾನೆ. ಅದೇನು ಅಂದರೆ, ನಮ್ಮ ರಾಜರು ಕೋಟೆಯಲ್ಲಿ ಕೆಲಸ ಇರೋದ್ರಿಂದ ಒಂದು ತಿಂಗಳು ಅರಮನೆಗೆ ಬಂದು ಕೆಲಸ ಮಾಡಬೇಕು ಅಂತ ಆಜ್ಞೆ ಮಾಡಿದ್ದಾರೆ. ಹಾಗಾಗಿ ನಾನು ಒಂದು ತಿಂಗಳು ಅರಮನೆಯಲ್ಲಿ ಇರ್ತೀನಿ ಅಂತ ಹೆಂಡತಿ ಮಾಯಾಗೆ ಹೇಳ್ತಾನೆ. ಆದರೆ ಮಾಯ ಇದಕ್ಕೆಲ್ಲ ಒಪ್ಕೊಳ್ಳೋದಿಲ್ಲ. ಆದರೂ ಕೂಡ ಕಾಶಿ ಅವಳನ್ನು ಹೇಗೋ ಸಮಾಧಾನ ಮಾಡಿ ನೆಕ್ಸ್ಟ್ ಡೇ ಅಲ್ಲಿಂದ ಕೋಟೆ ಕಡೆ ಹೊರಡ್ತಾನೆ. ಹಾಗೆ ಅರಮನೆಗೆ ಹೋದವನಂತೆ ಹೋಗಿ ಮತ್ತೆ ಮನೆ ಹತ್ರಕ್ಕೆ ಬರ್ತಾನೆ. ಅಷ್ಟರಲ್ಲಿ ಇವನ ಜೊತೆ ಕೆಲಸ ಮಾಡ್ತಾ ಇದ್ದಂಥ ಫ್ರೆಂಡ್ ಕಾಶಿಯ ಮನೆ ಹತ್ರಕ್ಕೆ ಬರ್ತಾನೆ. ಕಾಶಿ ಎಲ್ಲೋದ ಅಂತ ಆತನ ಹೆಂಡತಿಯನ್ನು ಕೇಳ್ತಾನೆ. ಅದಕ್ಕೆ ಅವಳು, ಒಂದು ತಿಂಗಳು ಅರಮನೆಯಲ್ಲಿ ಕೆಲಸ ಇರೋದ್ರಿಂದ ಬೆಳಿಗ್ಗೆನೇ ಹೋದ್ರು ಅಂತ ಹೇಳ್ತಾಳೆ. ಇದೇ ಚಾನ್ಸ್ ಅಂದ್ಕೊಂಡಂಥ ಅವನ ಫ್ರೆಂಡ್ ಒಂದು ಸ್ವಲ್ಪ ನೀರು ಕೊಡುವಂತೆ ಅವಳನ್ನು ಕೇಳ್ತಾನೆ. ಅವಳು ನೀರು ತಂದು ಕೊಡ್ತಾಳೆ. ನೀರನ್ನು ಕುಡಿದು ಆ ಚೆಂಬನ್ನು ವಾಪಸ್ ಹಿಂದಿರುಗಿಸುವಾಗ ಅವಳ ಕೈ ಹಿಡಿದುಕೊಂಡು ಸವರ್ತಾನೆ. ಅವಳು ನಿಧಾನವಾಗಿ ಅವನನ್ನು ಒಳಕ್ಕೆ ಕರ್ಕೊಂತ ಹೋಗ್ತಾಳೆ. ತಕ್ಷಣ ಅವನ ಕೈಯನ್ನು ಬಾಗಿಲಿಗೆ ಬಿಡಿದು ಅವನನ್ನು ಬೈದು ಕಳಿಸ್ತಾಳೆ. ಇದೆಲ್ಲವನ್ನೂ ಕೂಡ ಮರದ ಮರೆಯಲ್ಲಿ ನೋಡ್ತಾ ಇದ್ದಂಥ ಕಾಶಿ ಪತಿವ್ರತೆ ಹೆಂಡತಿ ಅಂದರೆ ಹೀಗಿರಬೇಕು ಅಂತ ಖುಷಿ ಪಡ್ತಾನೆ. ನಂತರ ಮಧ್ಯಾಹ್ನ ನೀರು ತರೋದಕ್ಕಂಥ ಮಾಯ ಬಿಂದಿಗೆಯನ್ನು ಹಿಡಿದು ಕೆರೆ ಕಡೆ ಹೋಗ್ತಾಳೆ. ಅದೇ ಸಮಯವನ್ನು ಕಾಯ್ತಾ ಇದ್ದಂಥ ಕಾಶಿ ತಕ್ಷಣ ನಿಧಾನವಾಗಿ ಆ ಮನೆಯೊಳಗೆ ಹೋಗ್ತಾನೆ. ಆ ಮನೆಯೊಳಗಿನ ಮಂಚದ ಕೆಳಗೆ ಅಡಗಿಕೊಳ್ತಾನೆ. ಅರ್ಧರಾತ್ರಿಯಾಗುತ್ತೆ. ಕಾಶಿ ಇನ್ನೂ ಮಂಚದ ಕೆಳಗಡೆನೇ ಇದ್ದಾನೆ. ಸ್ವಲ್ಪ ಹೊತ್ತಿಗೆಲ್ಲ ಮಾಯ ಆಗ ತಾನೇ ಸ್ನಾನ ಮಾಡಿ ಹೂವನ್ನು ಮುಡ್ಕೊಂಡು ಬ್ಯೂಟಿಫುಲ್ ಆಗಿ ರೆಡಿ ಆಗ್ತಾ ಇರ್ತಾಳೆ. ಅಷ್ಟರಲ್ಲಿ ಯಾರೋ ಒಬ್ಬ ವ್ಯಕ್ತಿ ಮನೆಯೊಳಗೆ ಬಂದು ಕಾಶಿ ಅಡುಗೆ ಕುಳಿತಿದ್ದಂತಹ ಮಂಚದ ಮೇಲೆಯೇ ಕುಳಿತುಕೊಳ್ತಾನೆ. ಅದನ್ನು ನೋಡಿದಂತಹ ಕಾಶಿಗೆ ತನ್ನ ಫ್ರೆಂಡ್ ಹೇಳಿದ ಮಾತುಗಳು ಸತ್ಯವೆಂದು ಅರ್ಥವಾಗ್ತವೆ. ಇವರಿಬ್ಬರನ್ನು ಇವತ್ತೆ ಕೊಂದಾಕಬೇಕು ಅನ್ನೋ ಕೋಪದಿಂದ ಅಲ್ಲಿದ್ದ ಮಚ್ಚಂದನ್ನು ಎತ್ತುಕೊಂಡು ಮಂಚದ ಕೆಳಗೆ ಅಲ್ಲುಮಸೆಯ ತೊಡಗ್ತಾನೆ. ಮಾಯ ವೈಯಾರವಾಗಿ ತನ್ನ ಪ್ರಿಯತಮ ಮಲಗಿದ್ದಂತಹ ಮಂಚದ ಹತ್ತಿರಕ್ಕೆ ಬರ್ತಾ ಇರ್ತಾಳೆ. ಆಗ ಅಕಸ್ಮಾತ್ ಆಗಿ ಮಂಚದ ಕೆಳಗಿದ್ದ ಕಾಶಿಯ ಪಾದ ತಗಲುತ್ತೆ.
ನೋಡ್ತಾಳೆ ಗಂಡ ಕಾಶಿ ಮಂಚದ ಕೆಳಗೆ ಇರ್ತಾನೆ. ಅವಳಿಗೆ ತಕ್ಷಣ ಅಲ್ಲಿನ ಪರಿಸ್ಥಿತಿ ಅರ್ಥವಾಗುತ್ತೆ. ಅವಳು ತನ್ನ ಪ್ರಿಯತಮನಿಗೆ ಸನ್ನೆಗಳ ಮೂಲಕ ಸೂಚನೆ ನೀಡಿ ಸೈಲೆಂಟ್ ಆಗಿರುವಂತೆಯೂ ತನ್ನ ಗಂಡ ಕಾಶಿ ಮಂಚದ ಕೆಳಗೇ ಇದ್ದಾನೆ ಅಂತಲೂ ಹೇಳ್ತಾಳೆ. ಸೊ ಈ ಸಿಚುಯೇಷನ್ನಿಂದ ಪಾರಾಗೋದಕ್ಕೆ ಅವಳೊಂದು ಪ್ಲಾನ್ ಮಾಡ್ತಾಳೆ. ಕಾಶಿಗೆ ಕೇಳಿಸುವಂತೆ ತನ್ನ ಪ್ರಿಯತಮನಿಗೆ, ಓ ಮಹಾಪುರುಷನೇ, ನಿನ್ನನ್ನು ಈ ಅರ್ಧರಾತ್ರಿ ಮನೆಗೆ ಕರೆಸ್ಕೊಳ್ಳೋದಕ್ಕೆ ಕಾರಣ ನನ್ನ ಗಂಡ ಮತ್ತು ಅವನ ಪ್ರಾಣ. ಇವತ್ತು ಬೆಳಿಗ್ಗೆ ನಾನೊಬ್ಬ ಋಷಿಮನಿಗಳ ಹತ್ತಿರ ಹೋಗಿದ್ದಾಗ ಈ ದಿನ ಅರಮನೆಯಲ್ಲಿ ನಿನ್ನ ಗಂಡನಿಗೆ ಪ್ರಾಣಗಂಡ ಇದೆ ಅಂತ ಹೇಳಿದರು. ಅದಕ್ಕೆ ಪರಿಷ್ಕಾರ ಕೇಳಿದಾಗ, ನೀನು ನಿನ್ನ ಗಂಡನನ್ನು ಬಿಟ್ಟು ಬೇರೆ ವ್ಯಕ್ತಿಯೊಂದಿಗೆ ಶೃಂಗಾರ ನಡೆಸಿದರೆ ಆಗ ಮಾತ್ರ ನಿನ್ನ ಗಂಡ ಬದುಕ್ತಾನೆ ಅಂತಲೂ ಹೇಳಿದರು ಅಂತಾಳೆ. ಜೊತೆಗೆ ನಿನ್ನ ಜೊತೆ ಶೃಂಗಾರ ನಡೆಸಿದಂಥ ವ್ಯಕ್ತಿ ಆನಂತರ ಸತ್ತು ಹೋಗ್ತಾನೆ ಅಂತಲೂ ಹೇಳಿದರು ಅಂತಾಳೆ. ಇದನ್ನು ಕೇಳಿದಂಥ ಕಾಶಿ ತುಂಬ ಬೇಜಾರಾಗ್ತಾನೆ. ಮಾಯ ಹೇಳಿದ್ದೆಲ್ಲ ನಿಜ ಅಂದ್ಕೊಂಡು ಇಂತಹ ಪತಿವ್ರತ ಶಿರೋಮಣಿಯನ್ನು ಅವಮಾನಿಸಿಬಿಟ್ಟನಲ್ಲ ಅಂತ ಬಾಧೆ ಪಡ್ತಾನೆ. ಹಾಗೇನೆ ಮಂಚದ ಮೇಲಿದ್ದಂಥ ವ್ಯಕ್ತಿ ತನ್ನ ಹೆಂಡತಿ ಜೊತೆ ಸಂಭೋಗ ನಡೆಸಲಿ, ಅದಕ್ಕವನು ಒಪ್ಪಿಕೊಳ್ಳಲಿ ಅಂತ ದೇವರನ್ನು ಕೇಳಿಕೊಳ್ತಾ ಇರ್ತಾನೆ. ಇನ್ನೊಂದು ಕಡೆ ಮಾಯ ನನ್ನ ಗಂಡನನ್ನು ಬದುಕಿಸಿಕೊಳ್ಳೋದಕ್ಕೆ ಸಹಾಯ ಮಾಡು ಅಂತ ತನ್ನ ಪ್ರಿಯಕರನನ್ನು ಕೇಳ್ಕೊಳ್ತಾ ಇರ್ತಾಳೆ. ಅದಕ್ಕವನು ಆರಾಮಾಗಿ ಒಪ್ಪಿಕೊಳ್ತಾನೆ. ಕಾಶಿ ಮುಂದೇನೆ ಪ್ರೀತಿ ಪ್ರೇಮ ಪ್ರಣಯ ನಡೆದು ಹೋಗುತ್ತೆ. ಇಲ್ಲಿಗೆ ಫಸ್ಟ್ ಸ್ಟೋರಿ ಮುಗಿಯುತ್ತೆ. ಇನ್ನು ನಾಲ್ಕನೇ ಸ್ಟೋರಿಯಲ್ಲಿ ಒಬ್ಬ ಬಿಸ್ನೆಸ್ ಮನ್ ಫಿಸಿಕಲ್ ಸ್ಯಾಟಿಸ್ಫ್ಯಾಕ್ಷನ್ ಇರದೆ ಹೋಗಿದ್ದರಿಂದ ಆಗಾಗ ಬಿಸ್ನೆಸ್ ಟ್ರಿಪ್ಗಳನ್ನು ಮಾಡ್ತಾ ಇರ್ತಾನೆ. ಒಂದಿನ ಬಿಸ್ನೆಸ್ ಮೀಟಿಂಗ್ ಮುಗಿಸ್ಕೊಂಡು ಫ್ಲೈಟ್ನಿಂದ ಇಳಿದು ಕಾರಲ್ಲಿ ಮನೆಗೆ ಬರ್ತಾ ಇರಬೇಕಾದ್ರೆ ಅರ್ಜೆಂಟಾಗಿ ಅವನಿಗೆ ಹೋಟೆಲ್ ಸುಖ ಬೇಕನ್ಸುತ್ತೆ. ಹೆಂಡತಿಗೆ ಕಾಲ್ ಮಾಡಿ ಇವತ್ತೂ ಕೂಡ ಮೀಟಿಂಗ್ ಕಂಟಿನ್ಯೂ ಆಗ್ತಾ ಇದ್ದು ನಾಳೆ ಬೆಳಿಗ್ಗೆ ಬರ್ತೀನಿ ಅಂತಾನೆ. ಅವನು ಬರೋದನ್ನೇ ಕಾಯ್ತಾ ಇದ್ದಂಥ ಹೆಂಡತಿ, ನಾನು ನೀವು ಬರ್ತೀರಾ ಅಂತ ರೆಡಿ ಆಗ್ತಾ ಇದ್ದೆ, ನೀವು ನೋಡಿದ್ರೆ ನಾಳೆ ಬರ್ತೀನಿ ಅಂತಿದ್ದೀರಿ ಅಂತ ಕೋಪ ಮಾಡ್ಕೊಳ್ತಾಳೆ. ಸೀನ್ ಕಟ್ಟಾದರೆ ಬಿಸ್ನೆಸ್ ಮನ್ ಹೋಟೆಲ್ನಲ್ಲಿರ್ತಾನೆ. ಅಲ್ಲಿದ್ದ ಏಜೆಂಟ್ ಹತ್ರ ಮಾತಾಡಿ ಒಬ್ಬಳನ್ನು 50,000 ಫಿಕ್ಸ್ ಮಾಡಿಕೊಳ್ತಾನೆ. ಇನ್ನು ಹೋಟೆಲ್ ರೂಮ್ನಲ್ಲಿ ಸರಿಯಾಗಿ ಕೇಬಲ್ ಬರ್ತಾ ಇರಲ್ಲ. ಮ್ಯಾನೇಜರ್ಗೆ ಕಾಲ್ ಮಾಡಿ ಯಾರನ್ನಾದರೂ ಕೇಬಲ್ ರಿಪೇರಿ ಮಾಡೋದಕ್ಕೆ ಕಳಿಸು ಅಂತ ಹೇಳ್ತಾನೆ. ಅಷ್ಟರಲ್ಲಿ ಡೋರ್ಬೆಲ್ ಆಗುತ್ತೆ. ಬಿಸ್ನೆಸ್ ಮನ್ ಕೇಬಲ್ ಬಂತು ಬಿಡಿ, ಯಾರನ್ನೂ ಕಳಿಸೋದು ಬೇಡ ಅಂತ ಹೇಳಿ ಫೋನನ್ನು ಇಡ್ತಾನೆ. ನಂತರ ಡೋರ್ ಓಪನ್ ಮಾಡ್ತಾನೆ. ಅಲ್ಲೊಬ್ಬ ಬುರ್ಕಾ ಹಾಕ್ಕೊಂಡಂತಹ ಹುಡುಗಿ ಲೈಲಾ ಖಾನ್ ಬಂದಿರ್ತಾಳೆ. ಆತ ಅವಳನ್ನು ಒಳಕ್ಕೆ ಕರ್ಕೊಂಡು ಬಂದು ತುಂಬ ಪ್ರೀತಿಯಿಂದ ಮಾತಾಡಿಸ್ತಾನೆ. ಅವಳ ಸೌಂದರ್ಯವನ್ನು ಇಮ್ಯಾಜಿನೇಷನ್ ಮಾಡಿ ವರ್ಣಿಸತೊಡಗ್ತಾನೆ. ಆದರೆ ಅವಳು ಸುಮ್ಮನೆ ಇದ್ದಾಗ, ಇದು ನನಗೂ ಫಸ್ಟ್ ಟೈಮ್ ಅಲ್ಲ, ನಿನಗೂ ಫಸ್ಟ್ ಟೈಮ್ ಅಲ್ಲ, ಓಪನ್ ಮಾಡು ಅಂತ ಹೇಳ್ತಾ ಬುರ್ಕಾ ತೆಗಿತಾನೆ. ಆಗ ಅವಳನ್ನು ನೋಡಿ ಶಾಕ್ ಆಗ್ತಾನೆ, ಯಾಕಂದರೆ ಬುರ್ಕಾದಲ್ಲಿ ಬಂದಿದ್ದು ಅವನ ಹೆಂಡತಿನೇ ಆಗಿರ್ತಾಳೆ. ಆಗ ಅವನ ಹೆಂಡತಿ ಅನಿತ ಇವನ ಮೇಲೆ ಕೂಗಾಡ್ತಾ, ನೀನು ಹೋಟೆಲ್ಗೆ ಬರ್ತಾ ಇರೋದನ್ನು ನನ್ನ ಫ್ರೆಂಡ್ ನೋಡಿ ನನಗೆ ಕಾಲ್ ಮಾಡಿದ್ಲು, ನಿನ್ನನ್ನು ರೆಡ್ ಹ್ಯಾಂಡೆಡ್ ಆಗಿ ಇಡಬೇಕು ಅಂತ, ನಾನೇ ಬಂದೆ ಅಂತ ಜಗಳ ಮಾಡ್ತಾಳೆ. ಬಿಸ್ನೆಸ್ ಮನ್ ಗಂಡ ಕೂಡ ಏನೂ ಮಾತಾಡೋದಕ್ಕಾಗದೆ ಬೈಸ್ಕೊಳ್ತಾ ಸುಮ್ಮನೆ ಕೂತಿರ್ತಾನೆ. ಇದನ್ನು ನೋಡಿದಂಥ ಅನಿತಾ ಕೋಪಿಸಿಕೊಳ್ತಾ ವಾಶ್ರೂಮ್ಗೆ ಹೋಗ್ತಾಳೆ, ಬಾಗಿಲು ಹಾಕ್ಕೊಳ್ತಾಳೆ. ಇಲ್ಲಿ ಅಸಲು ಟ್ವಿಸ್ಟ್ ರಿವೀಲ್ ಆಗುತ್ತೆ. ಒಳಗೆ ಹೋದ ಅನಿತಾ ಯಾರಿಗೋ ಕಾಲ್ ಮಾಡಿ ನನ್ನನ್ನು ಬುಕ್ ಮಾಡಿ ರೂಮ್ಗೆ ಕಳಿಸೋದಕ್ಕೂ ಮೊದಲು ನನ್ನ ಹತ್ತಿರಕ್ಕೆ ಬರೋವಂಥ ವ್ಯಕ್ತಿ ಯಾರು ಅನ್ನೋದನ್ನು ವೆರಿಫೈ ಮಾಡ್ಕೊಳ್ಳೋದಕ್ಕೆ 8 ಹೇಳಿದ್ದೀನಿ ಅಂತ ಕೂಗಾಡ್ತಾಳೆ. ನೀನು ಮಾಡಿದ ಮಿಸ್ಟೇಕ್ನಿಂದ ನಾನು ನನ್ನ ಗಂಡನ ರೂಮ್ಗೆ ಬಂದೆ ಅಂತ ಕೋಪಗೊಳ್ತಾಳೆ. ಅಂದರೆ ಅಸಲಿಗೆ ಅವಳು ಪ್ರಾಸ್ಟಿಟ್ಯೂಟ್. ಗಂಡ ಬಿಸ್ನೆಸ್ ಟ್ರಿಪ್ ಹೋದರೆ ಹೆಂಡತಿ ಹೋಟೆಲ್ ಟ್ರಿಪ್ ಮಾಡ್ತಾ ಇರ್ತಾಳೆ. ಇನ್ನು ಅನಿತಾ ವಾಶ್ರೂಮ್ನಲ್ಲಿ ಕಣ್ಣಿಗೆ ಗ್ಲಿಸರಿನನ್ನು ಹಾಕ್ಕೊಂಡು ಹಳ್ತಾ ಹೊರಕ್ಕೆ ಬರ್ತಾಳೆ. ಬಿಸ್ನೆಸ್ ಮನ್ ಗಂಡ ಅವಳನ್ನು ಕ್ಷಮಿಸುವಂತ ಗೋಗರಿತಾನೆ. ಅದಕ್ಕೆ ಅವಳು ಕ್ಷಮಿಸಬೇಕು ಅಂದರೆ 2,00,000 ನೆಕ್ಲೆಸ್ ಟ್ಯಾಕ್ಸ್ ಆಗುತ್ತೆ ಅಂತ ಹೇಳಿ ಅದೇ ಹೋಟೆಲ್ನಲ್ಲಿ ಅವನ ಜೊತೆ ರಾತ್ರಿಯನ್ನು ಕಳೀತಾಳೆ. ಇಲ್ಲಿಗೆ 4 ಸ್ಟೋರಿ ಕಂಪ್ಲೀಟ್ ಆಗುತ್ತೆ. ಆ್ಯಂಡ್ 4 ಸ್ಟೋರಿಗಳು ಪ್ರೊಡ್ಯೂಸರ್ಗೆ ಇಷ್ಟವಾಗ್ತವೆ. ಸರಿ, ಇದೆಲ್ಲವುಗಳನ್ನು ಸೇರಿಸಿ ಕ್ಲೈಮ್ಯಾಕ್ಸ್ ರೆಡಿ ಮಾಡು ಅಂತ ಹೇಳಿ ಅವನನ್ನು ಕಳಿಸ್ತಾನೆ. ಆದರೆ ಅವನ ಗರ್ಲ್ಫ್ರೆಂಡ್ ಎಡಿಟರ್ ರುಚಿಯನ್ನು ಮಾತಾಡಬೇಕು ಅಂತ ಹೇಳಿ ಅಲ್ಲೇ ಉಳಿಸ್ಕೊಳ್ತಾನೆ. ಆನಂತರ ಏನಾಗುತ್ತೆ, ನಂಬರ್ 3 ಮತ್ತು ನಂಬರ್ 4 ಸ್ಟೋರೀಸ್ ಯಾವುವು ಅನ್ನೋದನ್ನು ಪಾರ್ಟ್ 2 ಅಂತ ಹೇಳ್ತಾ ನಮಸ್ಕಾರ.